इनिडेंट बे पोलिस गमन नानु रवांडा देश रायबरी हॉनरी कौनसिल आफ रवांडा कांगो देश नेबरिंग कंट्री इल्ली निन्ने नाइट इंसिडेंट आगिदे कांगो देश सिटिजन अरेस्ट आगि पोलिस प्रकार अरेस्ट आगि बहुत ड्रग अडिक्ट इरुवागा चेस्ट पेन बंदिरुवागा हॉस्पिटल के अडमिट मडिदारे हॉस्पिटल नल्ली अवन डेथ आगिदे ईग पोस्टमार्टम रिपोर्ट गे वेट मड्तारे तुम्बा आफ्रिकन स्टूडेंट्स इल्ली बंदिदारे ओंदु मूर नाल्कु जन प्रोवोक मडिदारे सो अवरु पोलिस गे होडिदु पोलिस अवरिगे होडिदु गलाट आगिदे कर्नाटक पोलिस गे नानु हैट्स आफ् मड्तने बेरे याव देशदल्लियू पोलिस स्टेशन गे अटैक मडिद्रे इमिडियेट शूट माडि काम डौन माड्तिद्रु ಇಲ್ಲಿ ಎಷ್ಟೋ ಪೊಲೀಸ್ನವರು ಪಾಪ ಪೆಟ್ಟು ತಿಂದು ಹಾಸ್ಪಿಟಲ್ ಇದ್ದು ಬರೀ ಲತ್ತಿ ಚಾರ್ಜ್ ಒಟ್ಟಿಗೆ ಕಂಟ್ರೋಲ್ ಮಾಡಿದ್ದಾರೆ ಸೊ ಹ್ಯಾಟ್ಸ್ ಆಫ್ ಟು ಕರ್ನಾಟಕ ಪೊಲೀಸ್ ನಾಳೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಬಾಕಿ ನಾನು ನನಗೆ ಯಾವುದೋ ಒಂದು ಫಂಕ್ಷನ್ ಇರುವಾಗ ನನಗೆ ಫೋನ್ ಬಂತು ನಾನು ಇಲ್ಲಿ ಬಂದೆ ನನಗೆ ಏನಾಯ್ತು ಎಂತದ್ದು ಹೇಳಿ ಗೊತ್ತಿಲ್ಲ ಅಲ್ಲ ಇರಬಹುದು ತುಂಬಾ ಸ್ಟೂಡೆಂಟ್ಸ್ ಓವರ್ ಸ್ಟೇ ಆಗಿದ್ದಾರೆ ಸ್ವಲ್ಪ ಒಳ್ಳೆ ನಿಜವಾಗಿಲೂ ಇರೋ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅವರಿಂದ ಪಾಸ್ಪೋರ್ಟ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಎಂಬಸಿ ನಾ ಈಗ ರಿಕ್ವೆಸ್ಟ್ ಮಾಡ್ಕೊಂಡೆ ಅಡಿಷನಲ್ ಕಮಿಷನರ್ಗೆ ಜೆನ್ಯೂನ್ ಸ್ಟೂಡೆಂಟ್ಸ್ಗೆ ದೇಶ ಬಿಟ್ಟು ಹೋಗಲಿಕ್ಕೆ ಅಲೋ ಮಾಡಿ ಪಾಸ್ಪೋರ್ಟ್ ರಿನಿವಲ್ ಇಲ್ಲದೆ ಇದ್ದರೂ ಎಂಬಸಿ ವಿಲ್ ಗಿವ್ ಎಕ್ಸಿಟ್ ಪರ್ಮಿಟ್ ಕೊಡ್ತಾರೆ ಸರ್ ಪರ್ಟಿಕ್ಯುಲರ್ ಆಗಿ ಅವರು ಒಂದು ಆರೋಪ ಮಾಡಿದ್ರು 30,000 ರೂಪಾಯಿ ಹಣ ಕೇಳಿದ್ರು ಅದು ಕೊಡದೇ ಇರೋದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ಖಂಡಿತ ಅದಲ್ಲ ಖಂಡಿತ ಐ ವಿಲ್ ನಾಟ್ ಬಿಲೀವ್ ದಟ್ ಅದಕ್ಕೇನೆ ಬಿಲೀವ್ ಮಾಡ ಈ ಕೊರೋನಾ ಟೈಮ್ ನಲ್ಲಿ ಆ ತರ ದುಡ್ಡು ಗಿಡ್ಡು ಕೇಳ್ಕೊಂಡು ಬಿಡ ಇದು ಐ ವಿಲ್ ನಾಟ್ ಸರ್ ಯಾರು ವೀಸಾ ಎಕ್ಸ್ಪೈರ್ ಆಗಿ ಓವರ್ ಸ್ಟೇ ಆಗಿದ್ದಾರೆ ಅವರ ವಿರುದ್ಧ ಪೊಲೀಸರು ಯಾವ ಕ್ರಮ ಕೈಗೊಳ್ಳಕ್ಕೆ ಮುಂದಾದರು ಆ ಫಸ್ಟ್ರೇಟ್ ಆಗಿ ಪೊಲೀಸರ ಮೇಲೆ ಈ ತರದ ಅಟ್ಯಾಕ್ ಗಳನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಲ್ಲ ಅಲ್ಲ ಈಗ ಜೆನ್ಯೂನ್ ಸ್ಟೂಡೆಂಟ್ಸ್ ಗೆ ಪೊಲೀಸ್ ಅವರಿಗೆ ಗೊತ್ತು ಯಾರು ಯಾರು ಜೆನ್ಯೂನ್ ಸ್ಟೂಡೆಂಟ್ಸ್ ಅವರ ಮೇಲೆ ಅವರು ಏನು ಆಕ್ಷನ್ ತೆಗೆಯಲ್ಲ ವಾರ್ನ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಬಟ್ ಇಲ್ಲೀಗಲಿ ಡ್ರಗ್ ಡೀಲಿಂಗ್ ಅದೆಲ್ಲ ಮಾಡ ಸ್ಟೂಡೆಂಟ್ಸ್ ಅಲ್ಲ ಅವರು ಯಾವುದೋ ಒಂದು ಕಾಲದಲ್ಲಿ ಸ್ಟೂಡೆಂಟ್ಸ್ ಗೆ ಒಳಗೆ ಹೋಗಿ 5 ವರ್ಷ ಓವರ್ ಸ್ಟೇ ಮಾಡ್ಕೊಂಡು ಈ ಡೀಲಿಂಗ್ ಎಲ್ಲ ಮಾಡ್ತಾರೆ ಅವರ ಮೇಲೆ ಕ್ರಮ ತೆಗಿತಾರೆ ಎಂಬಸಿ ಮೋಸ್ಟ್ಲಿ ನಾಳೆ ನಾಡ್ದು ನಾಳೆ ಬರಬಹುದು ನಿಮ್ಮ ಮುಂದಿನ ನಿರ್ಧಾರ ಏನು ಸರ್ ಈಗ ನೀವೆಲ್ಲ ಪ್ರೆಸ್ ನವರು ಒಂದು ರಿಕ್ವೆಸ್ಟ್ ಮಾಡ್ತಾನೆ ಈಗ ಆಫ್ರಿಕನ್ ನೇಷನ್ಸ್ ನಲ್ಲಿ ಎಷ್ಟೋ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಪಾಪ ವೀಸಾ ಎಕ್ಸ್ಟೆಂಡ್ ಆಗಿರಲ್ಲ ಯಾಕಂದ್ರೆ ಎಲ್ಲ ಕೊರೋನಾ ಟೈಮ್ ನಲ್ಲಿ ಎಲ್ಲ ಎಂಬಸಿ ಕ್ಲೋಸ್ ಇದೆ ವೀಸಾ ಬಂದು ಎಕ್ಸ್ಟೆನ್ಷನ್ ಆಗಿರಲ್ಲ ಅವರಿಗೆಲ್ಲ ಒಂದು ರಿಕ್ವೆಸ್ಟ್ ನಾನು ಕಮಿಷನರ್ಗೂ ಅಡಿಷನಲ್ ಕಮಿಷನರ್ಗೂ ಹೇಳಿದ್ದೇನೆ ಜೆನ್ಯೂನ್ ಸ್ಟೂಡೆಂಟ್ಸ್ಗೆ ಎಕ್ಸಿಟ್ ಪರ್ಮಿಟ್ ಕೊಡಿ Embassy will take care of all the necessary actions to send them back to their nation.